ಸಂತೋಷ್ ಅನಂದ್ರಾಮನ್ ಅವರು ಎಲ್ಲ ಸಿನಿಮಾದಲ್ಲೂ ಒಂದು ಕ್ಲೈಮ್ಯಾಕ್ಸ್ ಹರ್ತತ್ರ ಬಂದಾಗ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಡ್ತಾರೆ. ಈ ಸಿನಿಮಾದಲ್ಲೂ ನಾನು ಅದನ್ನೇ ಕಾಯ್ತಾ ಇದ್ದೆ. ಆ್ಯಂಡ್ ಐ ತಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ರಾಘವೇಂದ್ರ ಸ್ಟೋರ್ಸ್ ಒಂದು ಬಹುದಿನಗಳ ನಂತರ ಒಂದು ಸಾಂಸಾರಿಕ ಚಿತ್ರ, ಅಷ್ಟೇ ಒಂದು ಅದ್ಭುತವಾದಂಥ ಮೆಸೇಜನ್ನು ಹೇಳುವಂಥ ಒಂದು ಸಿನಿಮಾ. ಈ ಹೊಂಬಾಳೆ ಫಿಲಮ್ಸ್ ಪ್ರತಿ ಒಂದು ಸಿನಿಮಾದಲ್ಲೂ ಬೇರೆ 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 ರೀತಿಯ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಕೊಡ್ತಾರೋಂಥದ್ದು ಕನ್ನಡ ಇಂಡಸ್ಟ್ರಿಗೆ ಮತ್ತು ಕರ್ನಾಟಕ ಜನತೆಗೆ ತುಂಬ ಒಂದು ಅಮೂಲ್ಯವಾದಂಥ ಒಂದು ಸಂಸ್ಥೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಗ್ಗೇಶ್ ಸರ್ ಇರ್ಬೋದು, ಶ್ವೇತಾ ಮ್ಯಾಮ್ ಇರ್ಬೋದು, ಹಾಗೆ ದಟ್ಟಣ್ಣ ಸರ್, ಎಲ್ಲರೂ ಎಕ್ಸ್ಟ್ರಾಡಿನರಿ ಆ್ಯಕ್ಟ್ ಮಾಡಿದ್ದಾರೆ. ಕತೆ ಒಂದು ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಬರೋಂಥ ವೇರಿಯೇಷನ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಚಾನ್ಸಲ್ಲಿ ಮೂವಿ ನೋಡೋಕ್ಕೆ ಬಂದೆ, ಇದು ನನ್ನ ಬೆಸ್ಟ್ ಚಾಯ್ಸ್ ಮೂವಿ ಆಯಿತು. ಹೊಂಬಾಳೆ ಫಿಲ್ಮ್ಸ್ ಐ ತಿಂಕ್ ಅವರು ಮುಟ್ಟಿದೆಲ್ಲ ಚಿನ್ನ ಆಗ್ತದೆ, ಅದೇ ಸಾಲಿನಲ್ಲಿ ಈ ಸಿನಿಮಾ ಕೂಡ ಸೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಇಷ್ಟು ಹೊಟ್ಟೆ ನೋವಾಗಿ ನಂಗೆ ನಕ್ಕಿ ನಕ್ಕಿ ಕಿವಿ ನನ್ನ ಕೆನ್ನೆ ಎಲ್ಲ ನೋವು ಬಂದಿದೆ. ಸಂತೋಷ್ ಸರ್ದು ರೈಟಿಂಗ್ಸ್ ಯಾವಾಗಲೂ ಅದ್ಭುತವಾಗಿರುತ್ತೆ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕ್ಲೈಮ್ಯಾಕ್ಸ್, ಅಷ್ಟು ಎಮೋಷನಲ್ ಕ್ಲೈಮ್ಯಾಕ್ಸ್ ಅಂತಲೇ ಅನ್ಬೋದು. ವೆರಿ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಹ್ಯೂಮರ್ ಆ್ಯಂಡ್ ಎಮೋಷನ್, ಆಮೇಲೆ ತುಂಬ ಸೆನ್ಸಿಟಿವ್ ಆಗಿರುವಂಥ ವಿಷಯದ ಬಗ್ಗೆ ಅಡ್ರೆಸ್ ಮಾಡಿದ್ದಾರೆ, ಅದು ತುಂಬ ಖುಷಿ ಕೊಡುತ್ತೆ. ಸಿಕ್ಕಾಪಟ್ಟೆ ಎಮೋಷ್ನಲ್ಲು, ಒಂಥ ಬ್ಯೂಟಿಫುಲ್ ಮೆಸೇಜ್ ಇದೆ. ಲೈಕ್ ಫಸ್ಟ್ ಹಾಫ್ ಅಷ್ಟು ನಕ್ಕಿ ನಕ್ಕಿ, ಸೆಕೆಂಡ್ ಹಾಫಲ್ಲಿ ಒಂಥರ ಅಳು ಬರೋಂಗೆ ಆಗ್ಬಿಡ್ತು. ಲೈಕ್ ಅಷ್ಟು ಕಾಂಟ್ರಾಸ್ಟ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ದಟ್ ಮೆಸೇಜ್ ಲುಕ್ಸ್ ಸೋ ಬ್ಯೂಟಿಫುಲ್ ಫ್ರಮ್ ಹಿಸ್ ವಾಯ್ಸ್ ಆ್ಯಂಡ್ ದ ವೇ ಹಿ ಎಕ್ಸ್ಪ್ರೆಸಸ್ ಇಟ್. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಬೇಕು. ಸಿನಿಮಾ ಅಂದರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನಾನೇ ಒಂದು ದೊಡ್ಡ ಮೋಸ್ಟ್ ಅಂದರೆ ಈ ಥಿಯೇಟ್ರಲ್ಲಿ ಇವಾಗ ನಾನೇ ಜಾಸ್ತಿ ನಕ್ಕಿರ್ಬೋದು. ಸೊ ನಾನು ಒಂದು ದೊಡ್ಡ ಫ್ಯಾನ್ ಅದೇ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಸಂತೋಷ್ ಆನಂದ್ರಾಮ್ ಸರ್, ಭಾಳ ಅದ್ಭುತವಾದ ಒಂದು ಚಿತ್ರ. ಫಸ್ಟ್ ಹಾಫ್ ಎಷ್ಟು ಬೇಗ ಮುಗ್ದೋಯ್ತು ಅನ್ಸುತ್ತೆ. ಸೊ ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಯ್ತು. ಅದಲ್ಲದೆ ಎಂಡಿಂಗ್ ಅಲ್ಲಿ ಒಂದು ನೀವು ಒಂದು ಮೆಸೇಜ್ ಇಂದ ಆಚೆ ಬರ್ತೀರಾ, ಒಂದು ಇಂಪಾರ್ಟೆಂಟ್ ಮೆಸೇಜ್. ಮಸ್ಟ್ ವಾಚ್ ಫಾರ್ ಎನಿಬಡಿ ಹೂ ಇಸ್ ಇನ್ ಕರ್ನಾಟಕ, ಹೂ ಇಸ್ ಪ್ರೌಡ್ ಆಫ್ ದ ಟ್ರೆಡಿಷನ್ಸ್ ಆಫ್ ದ ಲ್ಯಾಂಡ್, ಬೀಟ್ ಕಲಿನರಿ ಕಮ್ಯುನಿಟಿ ಆರ್ ಕಲ್ಚರ್. ಐ ಥಿಂಕ್ ದಿಸ್ ಸಿನಿಮಾ ಇಸ್ ಅ ಮಸ್ಟ್ ವಾಚ್. ಜಗ್ಗೇಶ್ ಅಣ್ಣ ಅಂತೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನವರಸ ನಾಯಕ ಮತ್ತೊಮ್ಮೆ ಮಿಂಚಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಖಂಡಿತವಾಗಲೂ ನಿಮ್ಗೆ ಖುಷಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.